ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಈ ಪುಸ್ತಕ ಪರಿಚಯ ವಿಭಾಗದಲ್ಲಿ ಇವತ್ತು ನಾವು ಭಾರತದ ಬೌದ್ಧಿಕ ದಾರಿದ್ರ್ಯ ಎನ್ನುವಂತಹ ಒಂದು ಪುಟ್ಟ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೀವಿ ಈ ಪುಟ್ಟ ಪುಸ್ತಕದ ಬಹಳ ದೊಡ್ಡ ವಿಶೇಷ ಏನಿದೆ ಅಂತಂದರೆ ಇದು ಮೈಸೂರು ವಿಶ್ವವಿದ್ಯಾಲಯದ ಒಂದು ಉಪನ್ಯಾಸಕ್ಕಾಗಿ ತಯಾರು ಮಾಡಿರುವಂತಹ ಒಂದೆರಡು ಉಪನ್ಯಾಸಗಳ ಆಧರಿಸಿರುವಂತಹ ಒಂದು ಪುಸ್ತಕ ಜೊತೆಗೆ ಸುಮಾರು ಐವತ್ತು ವರ್ಷಗಳ ಹಿನ್ನೆಲೆ ಇದಕ್ಕಿದೆ ಆನಂತರ ಈ ಪುಸ್ತಕದಲ್ಲಿ ಚರ್ಚಿಸಿರುವಂಥ ಸಂಗತಿಗಳು ಸುಮಾರು ಐದು ಸಾವಿರ ವರ್ಷಗಳ ಚರಿತ್ರೆಯನ್ನು ಇತಿಹಾಸವನ್ನು ನಮಗೆ ನೆನಪಿಸ್ತಾ ಇದ್ದಾವೆ ಹಾಗಾಗಿ ಈ ಪುಸ್ತಕ ಇತ್ತೀಚಿನ ವರ್ಷಗಳಲ್ಲಿ ಪ್ರಕಟವಾಗಿರುವಂಥ ಅತೀ ಪ್ರಮುಖ ಪುಸ್ತಕಗಳಲ್ಲಿ ಒಂದು ಆದರೆ ಇದರ ಗಾತ್ರ ಮಾತ್ರ ಭಾಳ ಸಣ್ಣದು ಭಾರತದ ಬೌದ್ಧಿಕ ದಾರಿದ್ರ್ಯ ಇದನ್ನು ಬರೆದಂಥವರು ವಿ ಆರ್ ನಾರ್ಲ ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ಪ್ರೊಫೆಸರ್ ಪ್ರೊಫೆಸರ್ ಬಿ ಗಂಗಾಧರ ಮೂರ್ತಿ ಎನ್ನುವಂಥವ್ರು ಭಾರತದ ಚರಿತ್ರೆ ಇತಿಹಾಸವನ್ನು ಮತ್ತು ಇಲ್ಲಿಯ ತತ್ವಜ್ಞಾನವನ್ನು ಏನು ನಿಕಷ ಕೊಡ್ಡುವ ಜೊ ಜೊತೆಗೇನೆ ಇವತ್ತಿನ ವಾಸ್ತವವನ್ನು ಕೂಡ ಹೇಳ್ತದೆ ಈ ಪುಸ್ತಕ ಪ್ರಕಟವಾಗಿ ಒಂದು ದಶ ದಶಕ ಕಳೆದೋಗಿದೆ ಈಗಾಗಲೇ ಹೇಳ್ದಂಗೆ ಇದರ ಮಾಹಿತಿಗಳು ಇದರ ಚರಿತ್ರೆ ಇದರ ಇತಿಹಾಸ ಒಂದು ಐದು ಸಾವಿರ ವರ್ಷಗಳನ್ನು ಒಳಗೊಳ್ತದೆ ಆನಂತರ ಇದು ಉಪನ್ಯಾಸದ ರೂಪದಲ್ಲಿ ಬಂದು ಕೂಡ ಸುಮಾರು ಹತ್ತತ್ರ ಅರ್ಧ ಶತಮಾನ ಅಂದರೆ ನಲವತ್ತೈವತ್ತು ವರ್ಷಗಳಾಗಿದೆ ಆದರೆ ಅಷ್ಟು ಹಿಂದೆ ಈ ಪುಸ್ತಕದಲ್ಲಿರುವಂಥ ಒಂದು ವಿಚಾರ ಪ್ರಚೋದಕವಾದಂತಹ ಮಾಹಿತಿಯನ್ನು ನೀವು ನೋಡಿ ಹಿಂದೂಗಳ ನಂಬಿಕೆಯ ಪ್ರಕಾರ ದೇಶವೊಂದವೆಂದರೆ ಇರುವುದೆಂದರೆ ಅದು ಅವರದು ಅವರಂತಹ ದೇಶವಿಲ್ಲ ಅವರಂತಹ ರಾಜರುಗಳಿಲ್ಲ ಅವರಂತಹ ಧರ್ಮವಿಲ್ಲ ಅವರದ್ದೇ ಸರಿಸಮಾನವಾದ ವಿಜ್ಞಾನವಿಲ್ಲ ಅವರು ಮಹಾಗರ್ವಿಗಳು ಮೂರ್ಖತನ ಎನ್ನುವ ಮಟ್ಟಿಗೆ ಪೊಳ್ಳುತನ ಉಳ್ಳವರು ಅಹಂಕಾರಿಗಳು ಮತ್ತು ಜಡ ಸ್ವಭಾವದವರು ಅವರು ತಮಗೆ ಗೊತ್ತಿರುವುದನ್ನು ಸ್ವಭಾವತ ಗೌಪ್ಯವಾಗಿಡಲು ಬಯಸುತ್ತಾರೆ ತಮ್ಮ ದೇಶದವರೇ ಆದ ಇತರ ಜಾತಿಯವರಿಗೆ ಅದರಲ್ಲೂ ಹೊರಗಿನವರಿಗೆ ಏನನ್ನೂ ತಿಳಿಸದಂತೆ ಎಚ್ಚರವಹಿಸುತ್ತಾರೆ ಅವರ ನಂಬಿಕೆಯ ಪ್ರಕಾರ ಭೂಮಂಡಲವೆಂದರೆ ಅವರ ದೇಶವೇ ಮಾನವ ಕುಲವೆಂದರೆ ಅವರೇ ಬೇರೆ ಯಾವ ಮಾನವ ಪ್ರಾಣಿಗೂ ಜ್ಞಾನ ವಿಜ್ಞಾನದ ಗಂಧವಿಲ್ಲ ಕುರಾಸನ್ ಮತ್ತು ಪಾರ್ಸಿಗಳಲ್ಲೂ ವಿಜ್ಞಾನಿಗಳು ವಿದ್ವಾಂಸರು ಇದ್ದಾರೆ ಎಂದು ಹೇಳಿದರೆ ನಿಮ್ಮನ್ನು ಸುಳ್ಳನೆಂದು ದಡ್ಡನೆಂದು ಪರಿಗಣಿಸುವಷ್ಟು ಉದ್ಧಟರು ಅವರು ಇವತ್ತಿನ ವರ್ತಮಾನವನ್ನು ಜೊತೆಗೆ ಚರಿತ್ರೆಯನ್ನು ಅದರ ಮಧ್ಯದ ತತ್ವಜ್ಞಾನವನ್ನು ಜೊತೆಗೆ ಐತಿಹಾಸಿಕ ಸತ್ಯಗಳನ್ನು ಇವೆಲ್ಲವನ್ನು ಒಂದು ರೀತಿಯ ಕ್ರೋಢೀಕರಣ ಮಾಡಿ ಬಹಳ ಅದ್ಭುತವಾದಂಥ ಸತ್ಯವನ್ನು ಕಟ್ಟಿಕೊಡುವಲ್ಲಿ ಈ ಭಾರತದ ಬೌದ್ಧಿಕ ದಾರಿದ್ರ್ಯ ಪುಸ್ತಕ ಒಂದು ಸಾಕ್ಷಿ ಅಥವಾ ಒಂದು ನಿದರ್ಶನ ಈ ಪುಸ್ತಕಕ್ಕೂ ನಮಗೂ ಒಂದು ನಿಕಟ ಸಂಬಂಧ ಇದೆ ಏನಂತಂದರೆ ನಾವು ಒಪ್ಪುವಂಥ ಮೆಚ್ಚುವಂಥ ಮತ್ತು ಭಾರತೀಯ ಬಹುಜನರು ಕಡ್ಡಾಯವಾಗಿ ಓದಲೇಬೇಕಾಗಿರುವಂತಹ ಪುಸ್ತಕ ಇದು ಈ ಪುಸ್ತಕವನ್ನು ನಾನು ಏನು ಸಿದ್ದಾಪುರ ತಾಲೂಕಿನ ಕನ್ನಡ ಸಾಹಿತ್ಯ ಸ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ನಡೆದಂಥ ಒಂದು ಸಮ್ಮೇಳನದಲ್ಲಿ ಒಂದು ಐದುನೂರು ಆರುನೂರು ಪ್ರತಿಗಳನ್ನು ಖರೀದಿ ಮಾಡಿ ನಾವು ನಮ್ಮ ಏನು ಆಸಕ್ತರಿಗೆ ಅಥವಾ ಸಾಹಿತ್ಯ ಅಭಿಮಾನಿಗಳಿಗೆ ಹಂಚಿದ್ವಿ ಈ ಪುಸ್ತಕವನ್ನು ಮೊದಲು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡುತ್ತೆ ನಂತರ ಇತ್ತೀಚೆಗೆ ಲಡಾಯಿ ಪ್ರಕಾಶನ ಇದನ್ನು ಮರುಮುದ್ರಣ ಮಾಡಿದೆ ಸೊ ಈ ಪುಸ್ತಕದ ಮಹತ್ವ ಮತ್ತು ಇಲ್ಲಿರುವಂಥ ಸತ್ಯಗಳು ಮತ್ತು ಇಲ್ಲಿರುವಂಥ ಸಂಶೋಧನಾತ್ಮಕ ವಿಚಾರಗಳು ಹಾಗೂ ಇವತ್ತಿನ ವಾಸ್ತವದಲ್ಲಿ ಜನಸಾಮಾನ್ಯರು ತಿಳಿಲೇಬೇಕಾಗಿರುವಂತಹ ಏನು ಸತ್ಯ ಇದೆ ವಾಸ್ತವ ಇದೆ ಮತ್ತು ನಮಗೆ ನಮ್ಮ ಜೀವ ಜೀವನಕ್ಕೆ ಬದುಕಿಗೆ ಬೇಕಾಗಿರುವಂತಹ ಒಂದು ಜ್ಞಾನದ ದರ್ಶನವನ್ನು ಈ ಪುಸ್ತಕ ಮಾಡುತ್ತೆ ಅಂತಂದರೆ ಅದರಲ್ಲಿ ಯಾವ ಉತ್ಪ್ರೇಕ್ಷೆನೂ ಇಲ್ಲ